press the bell icon on the YouTube app and never miss another update. Hello students, so today in part 10 of the chapter Matter in Our Surroundings, we go to solve some questions surroundings. Part 10. So let's see the first in-text question in page number 9. The first question, convert the following temperature to Celsius scale: A 300 Kelvin, B 573 Kelvin. ಅಲ್ಲಿ ಇದರ ಟೆಂಪರೇಚರ್ ಕೊಟ್ಟಿದ್ದಾರೆ, ಅದರಲ್ಲಿ ಕೆಲ್ವಿನ್ ಸ್ಕೇಲ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ನೀವು ಸೆಲ್ಸಿಯಸ್ ಸ್ಕೇಲ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ವಿ ಹ್ಯಾವ್ ಟು ಕನ್ವರ್ಟ್ ದ ಫಾಲೋವಿಂಗ್ ಟೆಂಪರೇಚರ್ಸ್ ಇನ್ ಟು ಸೆಲ್ಸಿಯಸ್ ಸ್ಕೇಲ್ ಫ್ರಮ್ ದಿ ಕೆಲ್ವಿನ್ ಸ್ಕೇಲ್. ಫಸ್ಟ್ ನೆಕ್ಸ್ಟ್ 300, ನೆಕ್ಸ್ಟ್ 573. 300 Kelvin, B 573 Kelvin. 573 Kelvin. We have to convert them into Celsius scale. How you do? You know that temperature in Kelvin scale is equals to temperature in Celsius scale plus 273.15, but approximately we take it as 273. So you need temperature in Celsius scale, therefore TK minus 273. ಹಾಗಾದ್ರೆ ಕೆಲ್ವಿನ್ ಸ್ಕೇಲ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಟೆಂಪರೇಚರ್ ನಿಂದ 273 ಅನ್ನು ಮೈನಸ್ ಮಾಡ್ರಿ, ಅದು ಸೆಲ್ಸಿಯಸ್ ಸ್ಕೇಲ್ ಟೆಂಪರೇಚರ್ ಬರುತ್ತೆ. ಇಯರ್ ಟಿ ಕೆ ಇಸ್ ಗಿವನ್, ದಟ್ ಈಸ್ 300 ಮೈನಸ್ 273 ಈಕ್ವಲ್ಸ್ ಟು 27 ಡಿಗ್ರಿ ಸೆಲ್ಸಿಯಸ್. ಕರೆಕ್ಟ್ ರೈಟ್? 27 ಅಂದ್ರೆ 73, 100 ಕರೆಕ್ಟ್. So TC is equals to temperature in Celsius scale is equals to 27 degree Celsius. ಇಕಡೆ 573 ಕೊಟ್ಟಿದ್ದಾರೆ, therefore TC, you want TC, that is TK minus 273. TK minus 273. So TK is 573 minus the given temperature in Kelvin. That is 573 minus 273, the fixed number. TC is equals to 300. 573 ಹೋದ್ರೆ 300 ಡಿಗ್ರಿ ಸೆಲ್ಸಿಯಸ್. ಸೊ 300 ಡಿಗ್ರಿ ಸೆಲ್ಸಿಯಸ್ TC. ರೈಟ್? ಸೊ ಇಲ್ಲಿ 27, ಅಲ್ಲಿ 300. ಒಂದು 620 ಕೊಟ್ಟಪ್ಪ, ಸೇ ಈ ಹ್ಯಾಸ್ ಗಿವನ್ 620 ಕೆಲ್ವಿನ್. ಹೆಂಗೆ ಮಾಡ್ತೀರಿ TC? TC ಈಸ್ ಈಕ್ವಲ್ಸ್ ಟು 620 ಮೈನಸ್ 273. ಕೊಟ್ಟಿರೋದ್ರಲ್ಲಿ 273 ಕಳಿಬೇಕಷ್ಟೆ. ಹೆಂಗೆ ಬಂತಪ್ಪ ಇದು 620ರಲ್ಲಿ? ಇದೊಂದು 27, 300 ಆಯಿತು. 327 ಪ್ಲಸ್ ಒಂದು 20, 347 ಡಿಗ್ರಿ ಸೆಲ್ಸಿಯಸ್. TC ಈಕ್ವಲ್ಸ್ ಟು 347 ಡಿಗ್ರಿ ಸೆಲ್ಸಿಯಸ್. ಆ್ಯಡ್ ಮಾಡಿ ಬೇಕಾದ್ರೆ ಬರುತ್ತೆ 500, 610, 620. ದೇರ್ಫೋರ್ 347 ಡಿಗ್ರಿ ಸೆಲ್ಸಿಯಸ್. ಸೊ ನೀವು ಸೆಲ್ಸಿಯಸ್ ಕೊಟ್ಟರೆ ಕೆಲ್ವಿನ್ ಮಾಡ್ಬೋದು, ಕೆಲ್ವಿನ್ ಕೊಟ್ಟರೆ ಸೆಲ್ಸಿಯಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೆಕೆಂಡ್ ಕ್ವಶನ್, what is the physical state of water at 250 degree Celsius
and at 100 degree Celsius. So question 2, physical state of water at 250 and at 100 degree Celsius. Nodi H2O substance 250 degree Celsius alli ಮತ್ತು 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಯಾವ ಸ್ಟೇಟ್ನಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ. ಆ ಟೆಂಪರೇಚರ್ಗಳಲ್ಲಿ ಯಾವ ಸ್ಟೇಟಲ್ಲಿ ಎಕ್ಸಿಸ್ಟ್ ಆಗುತ್ತೆ, ಯಾವುದು ವಾಟರ್ ಅಥವಾ ಎಚ್ ಟು ಒ ಸಬ್ಸ್ಟೆನ್ಸ್. ಎಚ್ ಟು ಒ ವಿ ಟೇಕ್ ಇಟ್ ಆಸ್ ವಾಟರ್ ಇನ್ ಅವರ್ ಡೈಲಿ ಲೈಫ್ ಇನ್ ಜನರಲ್ ಸಮ್. ನೌ ಯು ನೋ ದಟ್ ದಿಸ್ ಈಸ್ ಮೈನಸ್ 20, ಸೇ ದಿಸ್ ಈಸ್ minus 10, say this is plus 10, this is plus 20, this is plus 30, plus 40, right? Say up to this is plus 100, say this is plus 110. ಇಲ್ಲಿ ಜಾಗ ಇಲ್ಲ, ಹಂಗಾಗಿ 50, 60, 70 80, 90 ಎಕ್ಸೆಪ್ಟ್ ಮಾಡಿದ್ದೀನಿ, ಬಿಟ್ಟಿದ್ದೀನಿ, ರೈಟ್. ಇಲ್ಲೇ ಮಾಡ್ತೀರಿ ನೀವು, ಟೆಂಪರೇಚರ್ ರೈಸ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಗಿವ್ ಈಚ್, ಯು ಹ್ಯಾವ್ ಟು ಗಿವ್ ದಿ ಈಚ್ ಎನರ್ಜಿ ಆ್ಯಂಡ್ ಯು ಕ್ಯಾನ್ ಚೆಕ್ ವಾಟ್ ಸ್ಟೇಟ್ ಇಟ್ ಈಸ್. ಸೊ ಇಫ್ ಯು ಜಸ್ಟ್ ರೈಸ್ ದಿ ಟೆಂಪರೇಚರ್ ಆಫ್ ಎನ್ ಐಸ್ ಕ್ಯೂಬ್ ಫ್ರಮ್ -10 to 0, ಇಟ್ ಇಸ್ ಗೋಯಿಂಗ್ ಟು ರೈಸ್. ಎಸ್, ಇಟ್ ಇಸ್ ಗೋಯಿಂಗ್ ಟು ರೈಸ್. ದ ಟೆಂಪರೇಚರ್ ಈಸ್ ಗೋಯಿಂಗ್ ಟು ರೈಸ್ ಅಪ್ ಟು 0. ಆ್ಯಸ್ ಯು ಆಲ್ ನೋ ದಟ್ ಐ ಹ್ಯಾವ್ ಟೋಲ್ಡ್ ಇನ್ ಕ್ಲಿಯರ್ ಕಟ್. ಸೊ ಆಫ್ಟರ್ ರೀಚಿಂಗ್ ಸರಿ 0 ಬಿಟ್ಟಿದ್ದೀನಲ್ವಾ, ಐ ಲೆಫ್ಟ್ 0. So minus 10 to 0, then plus 10, then plus 20, then plus 30, 40, 50, like that. You may now ask me, sir, 0 should be here, why it is here? No, it's not like that. It's not compulsory that 0 should be here. So for our convenience, we can write anywhere. The graph shows only the difference between the readings or difference between the observations. It is just showing the difference of the values, or we are going to give the set of equal distance points on the graph. If it is 10 joules, 20 joules, 30 joules, 40 joules, 50 joules, like that. The difference should be 10 only in case of y-axis. So it can be anything in x-axis as we take. Now, tagondanga irutte difference. ಈಗ 0 ಡಿಗ್ರಿ ರೈಸ್ ಆಯಿತು, ಎಲ್ಲಿದ್ದ -10 ಸೊನ್ನೆಗೆ ಯಾವುದದು ಐಸ್. ಸೊ ದಟ್ ಮೆಟೀರಿಯಲ್ ಈಸ್ ಐಸ್. ಸೊ ದಿಸ್ ಈಸ್ ಐಸ್ ಇನ್ ಸಾಲಿಡ್, ಇಟ್ ಈಸ್ ಸಾಲಿಡ್ ಸ್ಟೇಟ್. ಆಫ್ಟರ್ 0 ಇಟ್ ಈಸ್ ನಾಟ್ ಗೋಯಿಂಗ್ ಟು ರೈಸ್ ಎನಿವೇರ್, ರೈಟ್? ಎನಿವೇರ್ ಹಿಯರ್ ವಿ ಹ್ಯಾವ್ ಐಸ್ ಆಸ್ ವೆಲ್ ಆಸ್ ಸಾಲಿಡ್, ಸರ್, ಐಸ್ ಅಂಡ್ ವಾಟರ್, ಸಾಲಿಡ್ ಅಂಡ್ ಲಿಕ್ವಿಡ್. ದೆನ್ ಆಫ್ಟರ್ ಗಿವಿಂಗ್ ಹೀಟ್ ಒನ್ಸ್ ಅಗೇನ್ ಇಟ್ ರೀಚಸ್ ಅಪ್ ಟು 100 ಡಿಗ್ರಿ ಸೆಲ್ಸಿಯಸ್. ವೇರ್ ಇಸ್ 100 ಇಯರ್? ಸೊ ಇಟ್ ರೀಚಸ್ 100 ಡಿಗ್ರಿ ಸೆಲ್ಸಿಯಸ್, ರೈಟ್? ಇಟ್ ರೀಚಸ್ 100 ಡಿಗ್ರಿ ಸೆಲ್ಸಿಯಸ್. ಹಿಯರ್ ಸ್ಟಿಲ್ ಇಟ್ ಈಸ್ ವಾಟರ್, ಇಟ್ ಈಸ್ ವಾಟರ್ ಓನ್ಲಿ. ಸೊ ಇಟ್ ಈಸ್ water, liquid, is a solid as well as liquid. So in this range, so here it is water, that is liquid. If you still give the heat energy, if you still give the heat energy, heat energy matte kotre nive enagutte, the temperature now rises. Rises, sir? No, it's not going to rise, it will be just steep, it is just constant. It will remain as constant as 100 degree Celsius. So 100 degree Celsius, see that, 0 degree Celsius, 0 degree Celsius, 0 degree Celsius. Which means that at 100 degree Celsius, at 100 degree Celsius, so water is now, it is at 100 degree Celsius, if you still give little more heat, so some amount of water turns into vapors, but there is a water. ಒಂದಿಷ್ಟು ವಾಟರ್ ಇದೆ, ಒಂದಿಷ್ಟು ವೇಪರ್ಸ್ ಆಗಿದೆ. ಮತ್ತೆ ಈಟ್ ಮಾಡಿ, ಸೊ ಮೋರ್ ವೇಪರ್ಸ್, ಲೆಸ್ ವಾಟರ್. ಈಟ್ ಮಾಡಿ, ಲೆಸ್ ವಾಟರ್, ಮೋರ್ ವೇಪರ್ಸ್,
less water, more vapors until every water turns into vapor. So here in the 100 degree Celsius, illalla irad 100 degree Celsius temperature. So at the 100 degree Celsius, water can exist in water form as well as in water vapor form. That is in liquid form as well as in gaseous form. So this what we call as transition state. Transition state. It is transforming into vapor state. So that process, so it is in a process of converting from solid to the gas. So liquid, so not solid to gas, liquid to gas. So liquid in the gas convert aagtakkanta ondu state alli ide adu, aa ondu transition state alli ide. So it is in a state, what state? It is in a transition state where it is turning from liquid to gas state. So liquid in the gas turn aagtakkanta ondu situation ide, ondu sandarbhadalli ide adu. Hagagi you can see water as well as vapors, water as well as vapors are liquid as well as gas state. That's why at 100 degree Celsius water is in transition state. It is in transition state, that is it is existing in solid as well as gas or vapor state. Gas or vapor state. Itra barbek nivu at 100 degree Celsius. At 0 degree Celsius, the substance H2O is in transition state. It is in transition state where it is present in both solid as well as liquid state. That is ice and water. At 0 degree Celsius, it is present as water and water vapor. Water and water vapor, that is liquid and gas. So this is a very important what schematic diagram or graphical representation of the transformation of the substance H2O. Idu barkobek idu ee nam text book illa barkolre interesting ast information goskara illi nodi at 250 degree celsius andre eno illi nodi ella water vapors aitappa adra temperature ashtu ide idu 100 ide its temperature is still 100 degree Celsius. So this H2O substance which is in vapor state is 100 degree Celsius because every water turns into vapor, every amount of water is now in water vapor form and its temperature is 100 degree Celsius. If you still give the temperature, matte new temperature kotre athwa matte heat kotre, suppose you are still supplying energy in any form, radiation form or heat form, in any form to the water vapors. Water vapors ge matte energy kodlikke neevu start madidre avaga enagutte avugala kinetic energy matte jaasti aagta hogutte, again it's going to increase to an amount. If you still continue to supply the energy to those water vapors, their kinetic energy is going to increase. When the kinetic energy increases, it is shown in thermometer. Thermometer alli adu represent agutte in the form of temperature. So thermometer increasing kinetic energy na measure maadi al temperature torusutte, agagi temperature jaasti agutte, kinetic energy jaasti adre temperature jaasti agutte. So illi 250 alli 100 alli 250 degree Celsius innella varut nodri 110 andre 250 alla innello ello varut 250. So the 250 degree Celsius is the, you know, the good temperature, the high temperature. How it got? By supplying that heat energy or some energy. Now tell me, so here after reaching 100 degree Celsius, if it is 101, 102, 103, 104, 105, 106, whatever it may be, up to 250 degree Celsius, what is that state? Nothing but vapors only. The state is nothing but vapors. So after reaching at 100 degree Celsius, yes, it can exist in both forms, water as well as water vapor. After 100 degree Celsius, it is just vapor only. It is just water vapors only, and those water vapors nothing but what? Gaseous state. Nothing but what? Gaseous state. Therefore, we can say, or we can state that at 250 degree Celsius temperature, the substance H2O or water, generally water, the substance H2O at 250 degree Celsius is existing in, or it exists in, water exists
in gaseous state or gas state, or you can say vapor state. So ಅರ್ಥ ಆಗಿರ್ಬೇಕು ಅಷ್ಟೇ ಕಾನ್ಸೆಪ್ಟ್. ಅರ್ಥ ಆದರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಅಟ್ ಮೈನಸ್ 10 ಡಿಗ್ರಿ ಸೆಲ್ಸಿಯಸ್ ಇಟ್ ಈಸ್ ಐಸ್, ಅಟ್ ಮೈನಸ್ 9 ಐಸ್, ಅಟ್ ಮೈನಸ್ 1 ಐಸ್, ಅಟ್ 0 ಐಸ್ ಆಸ್ ವೆಲ್ ಆಸ್ ವಾಟರ್. ಅಟ್ 0 ಆಸ್ ವೆಲ್ ಆಸ್ ಐಸ್ ಅಂಡ್ ವಾಟರ್, ಐಸ್ ಆಸ್ ವೆಲ್ ಆಸ್ ವಾಟರ್. ಅಟ್ 1 ಡಿಗ್ರಿ ಸೆಲ್ಸಿಯಸ್ ವಾಟರ್, 2 ಡಿಗ್ರಿ ಸೆಲ್ಸಿಯಸ್ ವಾಟರ್, 3 ವಾಟರ್, 4 ವಾಟರ್, 5 ವಾಟರ್, ಅಪ್ ಟು 100 99 degrees Celsius water, 100 water as well as water vapor. Now 101 only water vapor, 102 water vapor, 103 water vapor. So ithara artha madkobek. By looking at this graph you can analyze in that way. So let's move on to the question 3. ಕ್ವಶನ್ 3 ಏನಪ್ಪ ಕ್ವಶನ್ 3 ಫಾರ್ ಎನಿ ಸಬ್ಸ್ಟೆನ್ಸ್ ವೈ ಡಸ್ ದಿ ಟೆಂಪರೇಚರ್ ರಿಮೇನ್ ಕಾನ್ಸ್ಟೆಂಟ್ ಡ್ಯೂರಿಂಗ್ ದಿ ಚೇಂಜ್ ಆಫ್ ಸ್ಟೇಟ್ ಒಂದು ಸಬ್ಸ್ಟೆನ್ಸ್ನ ಸ್ಟೇಟ್ ಚೇಂಜ್ ಆಗುವಾಗ ಅದರ ಟೆಂಪರೇಚರ್ ಯಾಕೆ ಕಾನ್ಸ್ಟೆಂಟ್ ಆಗಿ ಇರುತ್ತೆ ನೋಡಿ ಸಾಲಿಡ್ ಐಸ್ ಟು ಐ ಮೀನ್ ಐಸ್ ಟು ಸಾಲಿಡ್ ಸಾರಿ ಐಸ್ ಟು ವಾಟರ್ ಅಥವಾ ಸಾಲಿಡ್ ಟು ಲಿಕ್ವಿಡ್ ಆಗುವಾಗ ಟೆಂಪರೇಚರ್ ಜೀರೋನೇ ಇತ್ತು ವೈ ಇಟ್ ಈಸ್ ಲೈಕ್ ದಟ್ ಯು ಆಲ್ರೆಡಿ ನೋ ದಟ್ ಸೊ ವೆನ್ ದೇರ್ ಈಸ್ ವೆನ್ ದ ಪ್ರೊಸೆಸ್ ಆಫ್ ಆರ್ ಡ್ಯೂರಿಂಗ್ ದಿ ಕನ್ವರ್ಷನ್ ಆಫ್ ಎ ಸ್ಟೇಟ್ ಆಫ್ ಎ ಸಬ್ಸ್ಟೆನ್ಸ್ ಟು ಅದರ್ ಸ್ಟೇಟ್ ಡ್ಯೂರಿಂಗ್ ದಿ ಕನ್ವರ್ಷನ್ of a state of the substance of a substance one substance na one state inda innond state ge convert aguvaga substance to other state whatever the heat energy or whatever the energy we supply whatever the energy that we supply is used to weaken the interparticle forces of attraction between the particles of that substance sak ishta sak between the particles rather not increase their energy, especially kinetic energy. So ಅವುಗಳ ಕೈನೆಟಿಕ್ ಎನರ್ಜಿ ಪಾರ್ಟಿಕಲ್ಸ್ಗಳ ಕೈನೆಟಿಕ್ ಎನರ್ಜಿನ ಜಾಸ್ತಿ ಆಗಲಿಕ್ಕೆ ಆ ಎನರ್ಜಿ ಯೂಸ್ ಆಗಲ್ಲ ಬದಲಾಗಿ ಅಲ್ಲಿರ್ತಕ್ಕಂಥ ಫೋರ್ಸ್ ಅನ್ನು ವೀಕನ್ ಮಾಡೋಕ್ಕೆ ಯೂಸ್ ಆಗುತ್ತೆ ಸೊ ವೀಕ್ ಆದಾಗ ಏನಾಗುತ್ತೆ ಪಾರ್ಟಿಕಲ್ಸ್ಗಳು ಅರೇಂಜ್ಮೆಂಟ್ ತಪ್ಪುತ್ತೆ ಅವು ದೂರದರ ಹೋಗುತ್ತೆ ದೂರದರ ಹೋದರೆ ಅದು ಲಿಕ್ವಿಡ್ ಆಗುತ್ತೆ ಇನ್ನೂ ದೂರದರ ಹೋದರೆ ಅದು ಗ್ಯಾಸ್ ಆಗುತ್ತೆ ಗೇಷಿಯಸ್ ಫಾರ್ಮಿ ಬರುತ್ತೆ ಸೊ ಡಿಸ್ಟೆನ್ಸ್ ಆರ್ ದಿ ಅಮೌಂಟ್ ಆಫ್ ಫೋರ್ಸ್ ಈಸ್ ದಿ ಪ್ರಾಪರ್ಟಿ ಫ್ರಮ್ ವಿಚ್ ಯು ಕ್ಯಾನ್ ಸೇ ವಿಚ್ ಸ್ಟೇಟ್ ಇಟ್ ಈಸ್ ಹಾಗಾಗಿ ಕೊಟ್ಟಿರ್ತಕ್ಕಂಥ ಎನರ್ಜಿ ಯಾವುದಕ್ಕೆ ಯೂಸ್ ಆಗುತ್ತೆ ಆ ಫೋರ್ಸ್ ವೀಕನ್ ಮಾಡೋಕ್ಕೆ ಯೂಸ್ ಆಗುತ್ತೆ ನಾಟ್ ಟು ಇನ್ಕ್ರೀಸ್ ನಾ ರ್ಯಾದರ್ ನಾಟ್ ಟು ಇನ್ಕ್ರೀಸ್ ದೇರ್ ಕೈನೆಟಿಕ್ ಎನರ್ಜಿ
ಹಾಗಾಗಿ ಏನಾಗುತ್ತೆ ಸೊ ದೇರ್ ಫೋರ್ ದಿ ಟೆಂಪರೇಚರ್ ಆಫ್ ದ ಸಬ್ಸ್ಟೆನ್ಸ್ ಟೆಂಪರೇಚರ್ ರೈಟಿಂಗ್ ಫುಲ್ ಲೆಟರ್ಸ್ ಟೆಂಪರೇಚರ್ ಆಫ್ ದಿ ಸಬ್ಸ್ಟೆನ್ಸ್ of the substance remains constant during that process during that process during that process so aga enagutte temperature aa time alli constant agirutte barbeke nirishtana barbeku ಎರಡು ಮಾರ್ಕ್ಸ್. ಕ್ವಶನ್ ಫೋರ್, suggest a method to liquefy atmospheric gases anta kelidare atmospheric gases anna liquefy madbekandre ye madbekappa anta kelidare suppose this is gases this is gas present in atmosphere say oxygen or nitrogen or carbon dioxide anything there are many gases in this atmosphere we have to liquefy as a liquid avane madbeku navu liquid agi convert madbeku aa gas anna yav method inda martiri ee process ge enthe navu it is called as liquefication anta karitevi innondide term ಕಂಡನ್ಸೇಷನ್ ಅಂತ ಕರಿತೀವಿ ಕಂಡನ್ಸೇಷನ್ ದ ಪ್ರೊಸೆಸ್ ಆಫ್ ಚೇಂಜಿಂಗ್ ಎ ಗ್ಯಾಸ್ ಇನ್ ಟು ಲಿಕ್ವಿಡ್ ಸ್ಟೇಟ್ ಈಸ್ ಕಾಲ್ಡ್ ಆಸ್ ಕಂಡನ್ಸೇಷನ್ ಆರ್ ಲಿಕ್ವಿಫಿಕೇಷನ್ ಗ್ಯಾಸ್ ಇಂದ ಲಿಕ್ವಿಡ್ ಮಾಡೋದನ್ನ ನಾವು ಲಿಕ್ವಿಫಿಕೇಷನ್ ಅಥವಾ ಕಂಡೆನ್ಸೇಷನ್ ಅಂತ ಕರಿತೀವಿ ಏನ್ ಮಾಡ್ಬೇಕು ವಾಟ್ ಈಸ್ ದ ಮೆಥಡ್ ಟು ಡೂ ದಿಸ್ ನಾನು ಆಗಲೇ ಹೇಳಿದೆ ಎಫೆಕ್ಟ್ ಆಫ್ ಪ್ರೆಷರ್ ಇಡುವಾಗ What you need to do, you have to compress the molecules. That is, you need to apply the pressure. Andre, pressure na change madbeku. Pressure na hetchu madbeku. Mathe madbeku jothege, you have to take the heat or energy from the molecules. Avaga energy na tagibeku neevu. You have to remove the energy from the molecules. Adeng madtiri by cooling that. Cool madodrinda madtiri. ಕೂಲ್ ಮಾಡೋದಂದ್ರೇನು ಟೆಂಪ್ರೇಚರ್ ಕಡಿಮೆ ಮಾಡೋದು ಅಂತ ಅರ್ಥ ಹೀಟ್ ಮಾಡೋದಂದ್ರೇನು ಟೆಂಪ್ರೇಚರ್ ಜಾಸ್ತಿ ಮಾಡೋದು ಅಂತ ಅರ್ಥ ಇಲ್ಲಿ ಎರಡು ಕೆಲಸ ಮಾಡ್ಬೇಕು ನೀವು ಯು ಹ್ಯಾವ್ ಟು ಇನ್ಕ್ರೀಸ್ ದಿ ಪ್ರೆಷರ್ ಇನ್ಕ್ರೀಸಿಂಗ್ ದಿ ಪ್ರೆಷರ್ ಅಂದರೆ ಕಂಪ್ರೆಸ್ ಮಾಡೋದು ಆ್ಯಂಡ್ ಬೈ ಡಿಕ್ರೀಸಿಂಗ್ ದಿ ಟೆಂಪ್ರೇಚರ್ ಆ್ಯಂಡ್ ಬೈ ಡಿಕ್ರೀಸಿಂಗ್ ದಿ ಟೆಂಪ್ರೇಚರ್ temperature we can liquefy an atmospheric gas into liquids we can condense a gas into liquid em madbekandre we have to bring changes tarbeku edralli we have to bring changes in pressure as well as in temperature ಪ್ರೆಷರ್ ಮತ್ತು ಟೆಂಪ್ರೇಚರಲ್ಲಿ ಬದಲಾವಣೆ ತರಬೇಕು ಪ್ರೆಷರ್ ಜಾಸ್ತಿ ಮಾಡಬೇಕು ಟೆಂಪ್ರೇಚರನ್ನು ಕಡಿಮೆ ಮಾಡಬೇಕು ಸೊ ಬೈ ದಿಸ್ ವೇ ಯು ಕ್ಯಾನ್ ಲಿಕ್ವಿಫೈ ಎ ಗ್ಯಾಸ್ ಅಂದರೆ ಒಂದು ಗ್ಯಾಸನ್ನು ಲಿಕ್ವಿಡ್ ಮಾಡ್ಬೋದು ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಎವಾಪೊರೇಷನ್ evaporation vapors formation anta vapors formation
ಈಗ ನೋಡಿ ವೇಪರ್ಸ್ ಹೆಂಗೆ ಬರ್ತವೆ, ಲಿಕ್ವಿಡಿಂದ ಬರ್ತವೆ, ಲಿಕ್ವಿಡಿಂದ ವೇಪರ್ಸ್ ಉಂಟಾಗ್ತವೆ. ವೇಪರ್ಸ್ ನಾವು ವಾಟರ್ ಡಿಸ್ಕಸ್ ಮಾಡುವಾಗ ಹೇಳಿದ್ವಿ, ವಾಟರ್ನ ಹೀಟ್ ಮಾಡಿದಾಗ 100 ಡಿಗ್ರಿ ಸೆಲ್ಸಿಯಸ್ ಮುಟ್ಟಿದ ಮೇಲೆ, ಸೊ ದಿಸ್ ವಾಟರ್ ಆಫ್ಟರ್ ರೀಚಿಂಗ್ 100 ಡಿಗ್ರಿ ಸೆಲ್ಸಿಯಸ್ ಇಫ್ ಸ್ಟಿಲ್ ಗಿವ್ ಹೀಟ್, ಇಫ್ ಸ್ಟಿಲ್ ಗಿವ್ ಹೀಟ್ ಮತ್ತೆ ಎನರ್ಜಿ ಕೊಟ್ಟರೆ ಏನಾಗುತ್ತೆ, ಅಲ್ಲಿ ಟೆಂಪರೇಚರ್ ರೈಸ್ ಆಗಲ್ಲ, ಬದಲಾಗಿ ವಾಟರ್ ವೇಪರ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ವಿ ನಾವು. ಕನ್ವರ್ಷನ್ ಆಫ್ ವಾಟರ್ ಇಂಟು ವಾಟರ್ ವೇಪರ್ಸ್, ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಹೇಳುವಾಗ ಹೇಳಿದ್ದೆ. ಇಸ್ ಇಟ್ ಆಲ್ವೇಸ್ ನೆಸೆಸರಿ ದಟ್ ದ ಲಿಕ್ವಿಡ್ ಶುಡ್ ಬಿ ಆಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಟು ಅಬ್ಸರ್ವ್ ದಿ ವೇಪರ್ಸ್ ಆಫ್ ಎ ಲಿಕ್ವಿಡ್? ಅರ್ಥ ಮಾಡ್ಕೊಳ್ರಿ, ಟು ಅಬ್ಸರ್ವ್ ದಿ ವೇಪರ್ಸ್ ಆಫ್ ಎ ಲಿಕ್ವಿಡ್, ಒಂದು ಲಿಕ್ವಿಡ್ ನ ವೇಪರ್ಸ್ ಅನ್ನು ಅಬ್ಸರ್ವ್ ಮಾಡಬೇಕಂದ್ರೆ, ಆರ್ ಟು ಗೆಟ್ ವೇಪರ್ಸ್ ಆಫ್ ಎ ಲಿಕ್ವಿಡ್, ಟು ಅಬ್ಸರ್ವ್ ದಿ ವೇಪರ್ಸ್ ಆಫ್ ಎ ಲಿಕ್ವಿಡ್ ಇಸ್ ಇಟ್ ಆಲ್ವೇಸ್ ನೆಸೆಸರಿ ದಟ್ heat should be given and pressure should be changed. Heat andre no temperature, its temperature and pressure should be changed madbeka, or is it always necessary that the liquid should be at its boiling point, the liquid should be at its boiling point. ಯಾವಾಗಲೂ ತನ್ನ ಬಾಯ್ಲಿಂಗ್ ಪಾಯಿಂಟ್ ಆದ್ಮೇಲೆ, ರೀಚ್ ಆದ್ಮೇಲೆ ವೇಪರ್ಸ್ ಬರ್ತಾವ, ಆ ಲಿಕ್ವಿಡ್ ವೇಪರ್ಸ್ ಬರ್ತಾವ ಅಂತ ಕ್ವಶನ್. ಇಟ್ಸ್ ನಾಟ್ ಲೈಕ್ ದಟ್. ಫಾರ್ ಎಕ್ಸಾಂಪಲ್, ಸಪೋಸ್ ಯು ಹ್ಯಾವ್ ಎ ವೆಸಲ್ ಆ್ಯಂಡ್ ಯು ಟುಕ್ ಸಮ್ ವಾಟರ್. ಕೀಪ್ ದಟ್ ವೆಸಲ್ ಕಂಟೈನಿಂಗ್ ವಾಟರ್ ಸಮ್ವೇರ್ ಇನ್ ಯುವರ್ ಹೋಮ್. ಯು ಆರ್ ನಾಟ್ ಹೀಟಿಂಗ್ ದಟ್, ಸೇ ಯು ಆರ್ ನಾಟ್ ಹೀಟಿಂಗ್, ಅದನ್ನ ಹೀಟ್ ಮಾಡ್ತಿಲ್ಲ, ಟೆಂಪರೇಚರ್ ಕೊಡ್ತಿಲ್ಲ, ಏನು ಮಾಡ್ತಿಲ್ಲ. ಸ್ಟಿಲ್ ಒನ್ ಆರ್ ಟೂ ಡೇಸ್ ಆಫ್ಟರ್, ದಿ ಅಮೌಂಟ್ ಆಫ್ ವಾಟರ್ ಇನ್ ದ ವೆಸಲ್ ಈಸ್ ಡಿಕ್ರೀಸ್ಡ್, ಇಟ್ ವಿಲ್ ಬಿ ಡಿಕ್ರೀಸ್ಡ್, ಕಮ್ಮಿ ಆಗುತ್ತೆ ಅಮೌಂಟ್ ಆಫ್ ವಾಟರ್, ಏನಾಗುತ್ತೆ ಕಮ್ಮಿ ಆಗುತ್ತೆ. ಸೊ ವಾಟರ್ ಅಮೌಂಟ್ ಕಡಿಮೆ ಆಗುತ್ತೆ. ಸ್ವಲ್ಪ ಅರ್ಧ ಆಗುತ್ತೆ ಅಥವಾ ಕಾಲು ಭಾಗ ಆಗುತ್ತೆ, ಏನಾಗುತ್ತೆ ಕಮ್ಮಿ ಆಗುತ್ತೆ ವಾಟರ್ ಅಮೌಂಟ್. ಅಂದ್ರೆ ಏನಾಗಿರ್ಬೇಕು, ಇದಿಷ್ಟು ಅಮೌಂಟ್ ಏನಾಗಿರುತ್ತೆ, ಇದಿಷ್ಟು ಅಮೌಂಟ್ ಆಫ್ ವಾಟರ್ ಎಸ್ಕೇಪ್ ಆಗಿರುತ್ತೆ. ಹೆಂಗೆ, ವೇಪರ್ಸ್ ಫಾರ್ಮಲ್ಲಿ. ಸರ್, ನಾನು ಹೀಟ್ ಕೊಟ್ಟಿಲ್ಲ, ಆ ವಾಟರ್ನ 100 ಡಿಗ್ರಿ ಸೆಲ್ಸಿಯಸ್ ತಂದಿಲ್ಲ ನಾನು. ಐ ಡಿಂಟ್ ಬ್ರಿಂಗ್ ದಟ್ ವಾಟರ್ ಇನ್ ಟು 100 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್. ಐ ಡಿಂಟ್ ಹೀಟ್ ದಟ್ ವಾಟರ್, ಐ ಡಿಂಟ್ ಹೀಟ್ ದಟ್ ವಾಟರ್ ಆ್ಯಂಡ್ ಐ ಡಿಂಟ್ ಬ್ರಾಟ್ ದಟ್ ವಾಟರ್ ಟು ಬ್ರಿಂಗ್ ದಟ್ ವಾಟರ್ ಟು 100 ಡಿಗ್ರಿ ಸೆಲ್ಸಿಯಸ್. ಅಲ್ಲಿವರೆಗೂ ತಂದಿಲ್ಲ ನಾನು. ವಿಚ್ ಮೀನ್ಸ್ ದಟ್ ವಾಟರ್ ವಾಸ್ ನಾಟ್ ಅಟ್ 100 ಡಿಗ್ರಿ ಸೆಲ್ಸಿಯಸ್, ಸ್ಟಿಲ್ ಇಟ್ ಈಸ್ ಗಿವಿಂಗ್ ವೇಪರ್ಸ್, ಸ್ಟಿಲ್ ಯು ಕ್ಯಾನ್ ಅಬ್ಸರ್ವ್ ವೇಪರ್ಸ್ ಆಫ್ ದಟ್ ವಾಟರ್ ಆಫ್ ದಟ್ ಲಿಕ್ವಿಡ್, ಇವೆನ್ ದೋ ದ ಲಿಕ್ವಿಡ್ ಈಸ್ ನಾಟ್ ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್. ಫಾರ್ ವಾಟರ್ ಇಟ್ ಈಸ್ 100 ಡಿಗ್ರಿ ಸೆಲ್ಸಿಯಸ್, ನಥಿಂಗ್ ಬಟ್ ವಾಟ್ 373 ಕೆಲ್ವಿನ್ ಇನ್ ಕೆಲ್ವಿನ್ ಸ್ಕೇಲ್. ಸೊ ದಿಸ್ ವಾಟರ್ ಆರ್ ದಿಸ್ ಲಿಕ್ವಿಡ್ ಈಸ್ ನಾಟ್ ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್, ಸ್ಟಿಲ್ ಯು ಕ್ಯಾನ್ ಅಬ್ಸರ್ವ್ ದಿ ವೇಪರ್ಸ್ ಫ್ರಮ್ ದಟ್ ವಾಟರ್. ವೈ ಇಸ್ ದಟ್ ಸೋ? ಸೊ ಆಸ್ ಪರ್ ಅವರ್ ಕಾನ್ಸೆಪ್ಟ್ ಆರ್ ಆಸ್ ಪರ್ ಅವರ್ ನಾಲೆಡ್ಜ್ ದಟ್ ವಿ ಹ್ಯಾವ್ ಲರ್ನ್ಡ್ ಅಪ್ ಟು ನೌ ಫ್ರಮ್ ದಿ ಕಾನ್ಸೆಪ್ಟ್ ಆಫ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂಡ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್, ವಿ ಕೇಮ್ ಟು ನೋ ದಟ್ ದಟ್ ಲಿಕ್ವಿಡ್ ಶುಡ್ ರೀಚ್ ಫಸ್ಟ್, ದಟ್ ವಾಟರ್ ಶುಡ್ ರೀಚ್ 100 ಡಿಗ್ರಿ ಸೆಲ್ಸಿಯಸ್, ದೆನ್ ಯು ಕ್ಯಾನ್ ಅಬ್ಸರ್ವ್ ದಿ ವೇಪರ್ಸ್ ಇಫ್ ಯು ಸ್ಟಿಲ್ ಗಿವ್ ದಿ ಹೀಟ್. ಮತ್ತೆ ಹೀಟ್ ಕೊಟ್ಟರೆ ಏನಾಗುತ್ತೆ, ಅವಾಗ ವೇಪರ್ಸ್ ಬರ್ತವೆ. ಸೊ ದಟ್ ಪ್ರೊಸೆಸ್ ಇಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಅಟ್ ದಿಸ್ ಮಿನಿಮಮ್ ಟೆಂಪರೇಚರ್. ಈ ಟೆಂಪರೇಚರಲ್ಲಿ ರೀಚ್ ಆದ ಮಾತ್ರ ಆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಯಾವ ಪ್ರೊಸೆಸ್? ವೇಪರೈಸೇಷನ್ ಪ್ರೊಸೆಸ್. ನಾವು ತಿಳ್ಕೊಂಡ ಹಾಗೆ ಇಲ್ಲಿವರೆಗೂ. ಬಟ್ ಈಸ್ ಇಟ್ ಆಲ್ವೇಸ್ ನೆಸೆಸರಿ ದಟ್ ದಟ್ ಲಿಕ್ವಿಡ್ ಶುಡ್ ಬಿ ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್? ಅದು ಬಾಯ್ಲಿಂಗ್ ಪಾಯಿಂಟ್ ಇದ್ದ ಮಾತ್ರಕ್ಕೆ ಅಥವಾ ಇದ್ದಾಗ ಮಾತ್ರ ಅದರಿಂದ ವೇಪರ್ಸ್ ಬರ್ತಾವ? ಹಾಗಿದ್ರೆ ಈ ಸಿಚುವೇಶನ್ ನಿಮಗೆ ಅಬ್ಸರ್ವ್ ಮಾಡೋಕ್ಕಾಗಲ್ಲ, ಈ ಸಿಚುವೇಶನ್ ಎಕ್ಸಿಸ್ಟ್ ಆಗಬಾರ್ದಿತ್ತು. ಬಟ್ ದಿಸ್ ಸಿಚುವೇಶನ್ ಈಸ್ ಪಾಸಿಬಲ್, ದಿಸ್ ಸಿನಾರಿಯೋ ಈಸ್ ಪಾಸಿಬಲ್. ನೀರು ತಗೊಂಡಿಡ್ರಿ, ಎರಡು ದಿವಸ ನೋಡ್ರಿ, ನೀರು ಕಮ್ಮಿ ಆಗಿರುತ್ತೆ, ಕ್ವಾಂಟಿಟಿ ಆಫ್ ವಾಟರ್ ವಿಲ್ ಬಿ ಡಿಕ್ರೀಸ್ಡ್ ಇನ್ ದಟ್ ವೆಸಲ್, ಡೆಫಿನೆಟ್ಲಿ ನೋ ಡೌಟ್. ಬೇಕಾದ್ರೆ ಟೆಂಪರೇಚರ್ ನೋಡಿ, ಟೆಂಪರೇಚರ್ ನೀವು ಎರಡು ದಿವಸ ಇಟ್ಟು ಎರಡು ದಿವಸ ಅದ್ರ ಮುಂದೆ ಕೂತ್ಕೊಂಡು ನೋಡಿ, ಟೆಂಪರೇಚರ್ 100 ವರೆಗೆ ಮುಟ್ಟೇ ಇರಲ್ಲ. ಅದು ಅದೇ 25-30 ಇರುತ್ತೆ ಅಷ್ಟೆ, 25 ಇಲ್ಲ 30 ಡಿಗ್ರಿ ಇಲ್ಲ 27 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದ್ರ ಮುಂದೆ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರಿ ನೀವು 2 ಡೇಸ್ವರೆಗೂ, ಟೆಂಪರೇಚರ್ ವಿಲ್ ನಾಟ್ ಬಿ ರೈಸ್ ಟು 100 ಡಿಗ್ರಿ ಸೆಲ್ಸಿಯಸ್. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ 100 ಡಿಗ್ರಿ ಸೆಲ್ಸಿಯಸ್, ಇಟ್ ವಿಲ್ ಬಿ
fluctuating between 20 to 30 at room temperature. See, temperature is still room in the other aspasali liquid temperature. 100 degree illa. ಆದರೆ 2 ದಿವಸ ನೀವು ಕುಂತು ನೋಡಿದ್ರೆ ಅಬ್ಸರ್ವ್ ಕಾನ್ಸ್ಟೆಂಟ್ಲಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಒಂದಿಷ್ಟು ವಾಟರ್ ಕಡಿಮೆ ಆಗಿರುತ್ತೆ. ಸೊ ಇಲ್ಲಿ ಇಲ್ಲಿರೋ ವಾಟರ್ ಇಷ್ಟು ವಾಟರ್ ಎಸ್ಕೇಪ್ ಆಗಿದೆ. ಸೊ ದಿಸ್ ಮಚ್ ಅಮೌಂಟ್ ಆಫ್ ವಾಟರ್ ಹ್ಯಾಸ್ ಎಸ್ಕೇಪ್ಡ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ಸ್, ವಿಚ್ ಮೀನ್ಸ್ ದಟ್ ಎ ವಾಟರ್ ಆರ್ ಲಿಕ್ವಿಡ್ ಕೆನ್ ಗಿವ್ ವೇಪರ್ಸ್ ಇವನ್ ಇಫ್ ಇಟ್ ಇಸ್ ನಾಟ್ ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್. ಅರ್ಥ ಆಗ್ತದೆ? ಇವನ್ ಇಫ್ ಇಟ್ ಇಸ್ ನಾಟ್ ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಸ್ಟಿಲ್ ಯು ಕ್ಯಾನ್ ಅಬ್ಸರ್ವ್ ದಿ ವೇಪರ್ಸ್. ಸೊ ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಎಸ್ ಎವಾಪೊರೇಷನ್. ಎವಾಪೊರೇಷನ್ ಏನಂತೀವಿ? ಎವಾಪೊರೇಷನ್ ಅಂತೀವಿ. ಇಫ್ ದ ಲಿಕ್ವಿಡ್ ಈಸ್ ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಇಫ್ ಇಟ್ ಗಿವ್ಸ್ ವೇಪರ್ಸ್. ಅರ್ಥ ಆಗ್ತದೆ? ಒಂದು ಲಿಕ್ವಿಡ್ 70 ಡಿಗ್ರಿ ಸೆಲ್ಸಿಯಸ್ ಅಥವಾ 80 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ವೇಪರ್ಸ್ ಕೊಡಬಾರ್ದು ಅಂತೇನಿಲ್ಲ, ಕೊಡುತ್ತೆ. ಅದು ಯಾಕಂತ ಹೇಳ್ತೀನಿ, ಹೇಳ್ತೀನಿ ಈಗ. ಅದು 100 ಡಿಗ್ರಿ ಸೆಲ್ಸಿಯಸ್ ಮುಟ್ಟಿದ ಮೇಲೆ, ಆಫ್ಟರ್ ರೀಚಿಂಗ್ 100 ಡಿಗ್ರಿ ಸೆಲ್ಸಿಯಸ್, ಆಮೇಲೆ ಏನು ವೇಪರ್ಸ್ ಬರ್ತಾವಲ್ವಾ, ಸೊ ಬರೋ ಕಾರಣ ಏನೋ ನೀವು ಕೊಡ್ತಕ್ಕಂಥ ಹೀಟ್, ಎಕ್ಸಸ್ ಹೀಟ್ ಯಾವುದು, ಲೇಟೆಡ್ ಹೀಟ್ ಆಫ್ ವೇಪರೈಸೇಷನ್. ಸೊ ಆ ವೇಪರ್ಸ್ ಏನಂತೀವಿ ನಾವು, ಆ ಪ್ರೊಸೆಸ್ಗೆ ವೇಪರೈಜೇಷನ್ ಅಂತೀವಿ. ವೇಪರೈಜೇಷನ್, ನಾಟ್ ಎವಾಪೊರೇಷನ್. ಎವಾಪೊರೇಷನ್ ಇಸ್ ಡಿಫ್ರೆಂಟ್, ವೇಪರೈಷನ್ ಇಸ್ ಡಿಫ್ರೆಂಟ್. ವೇಪರೈಷನ್ ಇಸ್ ದ ಪ್ರೊಸೆಸ್ ವೇರ್ ಯು ಕ್ಯಾನ್ ಗೆಟ್ ವೇಪರ್ ಫ್ರಮ್ ಎ ಲಿಕ್ವಿಡ್ ವೆನ್ ಇಟ್ ಈಸ್ ಪ್ರೆಸೆಂಟ್ ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್. ವೆನ್ ಇಟ್ ಈಸ್ ಪ್ರೆಸೆಂಟ್ ಆರ್ ವೆನ್ ಇಟ್ ಈಸ್ ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್, ಇಫ್ ಯು ಗೆಟ್ ದ ವೇಪರ್ ಫ್ರಮ್ ದಟ್ ಲಿಕ್ವಿಡ್ ಬೈ ಗಿವಿಂಗ್ ಹೀಟ್, ಬೈ ಗಿವಿಂಗ್ ಹೀಟ್, ದೆನ್ ದ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ವೇಪರೈಜೇಷನ್. ಬಟ್ ಇಫ್ ಯು ಗೆಟ್ ದಿ ವೇಪರ್ ಫ್ರಮ್ ದಟ್ ಲಿಕ್ವಿಡ್, ಇಫ್ ದಟ್ ಲಿಕ್ವಿಡ್ ಈಸ್ ಅಟ್ ಅ ಟೆಂಪರೇಚರ್ ಬಿಲೋ ದಿ ಬಾಯ್ಲಿಂಗ್ ಪಾಯಿಂಟ್, ಸೊ ಬಾಯ್ಲಿಂಗ್ ಪಾಯಿಂಟ್ ಕೆಳಗಡೆ ಟೆಂಪರೇಚರ್ ಇದ್ರೆ ಆದರೂ ವೇಪರ್ಸ್ ಬಂದರೆ ಏನಂತೀವಿ, ಅದನ್ನ ನಾವು ಎವಾಪರೇಷನ್ ಅಂತೀವಿ. ವಿ ಕಾಲ್ ಇಟ್ ಆಸ್ ಎವಾಪರೇಷನ್. ವೈ ಇಸ್ ದಟ್ ಪಾಸಿಬಲ್? ಸೊ ಯು ಸರ್ ಯು ಟೋಲ್ ದಟ್ ದೋಸ್ ಪಾರ್ಟಿಕಲ್ಸ್ ಆಫ್ ವಾಟರ್ ಶುಡ್ ಹ್ಯಾವ್ ಎನಫ್ ಕೈನೆಟಿಕ್ ಎನರ್ಜಿ ಅಂಡ್ ದಟ್ ವಿಲ್ ಬಿ ಓಪ್ಟ್ ಎಂಡ್ ಬೈ ಸಪ್ಲೈಯಿಂಗ್ ಇಟ್, ದಟ್ ವಿಲ್ ಬಿ ಓಪ್ಟ್ ಎಂಡ್ ಬೈ ಸಪ್ಲೈಯಿಂಗ್ ಇಟ್. So that heat energy is going to increase the speed of their motion such that they will have maximum kinetic energy, and once they achieve this kinetic energy, now they can get into the vapor state. So this is the precondition, this is the enough preparation for those molecules. That's like a preparation stage. ಸೊ 100 ಡಿಗ್ರಿ ಮುಟ್ಟುತ್ತೆ ಅಂದ್ರೆ ಅದರ ಅರ್ಥ ಏನು, ಅಲ್ಲಿವರೆಗೆ ನೀವೇನು ಹೀಟ್ ಕೊಟ್ಟಿರ್ತೀರಿ ಅದಿಷ್ಟು ಹೀಟು ಆ ಪಾರ್ಟಿಕಲ್ಸ್ಗಳು, ಆ ವಾಟರ್ ಪಾರ್ಟಿಕಲ್ಸ್ಗಳ ಕೈನೆಟಿಕ್ ಎನರ್ಜಿನ ಜಾಸ್ತಿ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ, ಇನ್ ಅ ಸೆನ್ಸ್ ಟೆಂಪರೇಚರ್ ಜಾಸ್ತಿ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ. ಅರ್ಥ ಆಗ್ತದನ? ಮತ್ತೇನು ಹೀಟ್ ಕೊಡ್ತೀರಿ ಆಫ್ಟರ್ ದಟ್? ವಾಟ್ ಆರ್ ದ ಅಮೌಂಟ್ ಆಫ್ ಹೀಟ್ ಯು ಗಿವ್? ದಟ್ ಹೀಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಯೂಸ್ಡ್ ಬೈ ದಿ ಮಾಲಿಕ್ಯೂಲ್ಸ್ ಅಂಡ್ ದ ಕೈನೆಟಿಕ್ ಎನರ್ಜಿ ವಿಲ್ ರಿಮೇನ್ ಆಸ್ ಇಟ್ ಈಸ್. ಸೊ ಇಲ್ಲಿವರೆಗೆ ಏನಿತ್ತು, ಕೈನೆಟಿಕ್ ಎನರ್ಜಿ ಅಷ್ಟೇ ಇರುತ್ತೆ. ಮತ್ತೆ ಕೊಡ್ತಕ್ಕಂಥ ಹೀಟು ಅದು ಕೈನೆಟಿಕ್ ಎನರ್ಜಿಗೆ ಯೂಸ್ ಆಗಲ್ಲ, ಬದಲಾಗಿ ಅಲ್ಲಿ ಏನು ಇಂಚೂರು ಏನು ಫೋರ್ಸ್ ಉಳ್ಕೊಂಡಿದ್ದೇನೆ, ಆ ಪಾರ್ಟಿಕಲ್ ಮಧ್ಯೆ ಫೋರ್ಸ್ ಇರತಕ್ಕಂಥ ಫೋರ್ಸನ್ನು ಬ್ರೇಕ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಯಾವುದು? ಮತ್ತೆ ಕೊಡ್ತಕ್ಕಂಥ ಹೀಟ್. ಆಮೇಲೆ ಇಲ್ಲಿ ಈ ಹೀಟ್ ಕೊಡ್ತಕ್ಕಂಥದ್ದು ನಿಮ್ಮ ಥರ್ಮೋಮೀಟರ್ಲ್ಲಿ ಗೊತ್ತಾಗಲ್ಲ, ಮೆಜರ್ ಮಾಡೋಕ್ಕಾಗಲ್ಲ, 100, 100, 102 ತೋರಿಸಲ್ಲ. ಹಾಗಾಗಿ ಅದನ್ನ ಹಿಡನ್ ಹೀಟ್ ಅಥವಾ ಲೇಟೆಂಟ್ ಹೀಟ್ ಅಂತ ಕರಿತೀರಿ, ಕಾಲ್ಡ್ ಆಸ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಯಾಕೆ ವೇಪರೇಷನ್ ಅಂತ ಬರುತ್ತೆ, ಯಾಕಂದರೆ ಆಮೇಲೆ ಮೆಲ್ಲಕ್ಕೆಲ್ಲ ಪಾರ್ಟಿಕಲ್ಸ್ಗಳು ವೇಪರ್ಸ್ ಆಗಿ ಕನ್ವರ್ಟ್ ಆಗ್ತವೆ. ಬ್ರೇಕ್ ಆದಂಗೆಲ್ಲ ವೇಪರ್ಸ್ ಆಗ್ತಾ ಹೋಗ್ತವೆ, ಎಸ್ಕೇಪ್ ಆಗ್ತಾ ಹೋಗ್ತವೆ. ದೇ ಕ್ಯಾನ್ ಈಸ್ಲಿ ಎಸ್ಕೇಪ್ ಫ್ರಮ್ ದಿ ಅದರ್ ಮಾಲಿಕ್ಯೂಲ್ಸ್, ಫ್ರಮ್ ದಿ ಅಟ್ರಾಕ್ಷನ್ ಆಫ್ ಅದರ್ ಮಾಲಿಕ್ಯೂಲ್ಸ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಸೊ ಐ ಟೋಲ್ಡ್ ಯು ದಟ್ while talking about vaporization, latent heat of vaporization, so until the kinetic energy, sir, until the temperature of that water is 100 degree Celsius, up to that temperature, they are getting the enough kinetic energy. They are going to have, or they are receiving the enough energy. They are receiving the enough energy so that they are ready to go out of that liquid. So that they can be, or they can go out of that liquid. They can escape out of that liquid to be present as vapor. So vapor aglikke escape aglikke an preparation iddange, but agadre illi 100 degree celsius hildange yeng vapors bandvu? Without the temperature being 100 degree celsius, how we got vapors, or how we observed this phenomena, that is decreasing in the amount of water
if you keep that water for 2 or 3 days. ಅರ್ಥಾಯ್ತಾ? ಈ ನೀವು ಕ್ಲಾತ್ಸ್ ಅನ್ನು ಬಟ್ಟೆಯನ್ನು ನೀವು ಏನು ಮಾಡಿರ್ತೀರಿ, ಒಣಾಕಿರ್ತೀರಿ. ಬಟ್ಟೆಗಳು ಬಟ್ಟೆಗಳು ಹಸಿರ್ತಾವೆ ಅಂದ್ರೆ ಅದು ನೀರು ಇರುತ್ತೆ ಅಂತ ಅರ್ಥ. ಇಟ್ ಈಸ್ ವೆಟ್ ಕ್ಲಾತ್ಸ್, ದೇ ಆರ್ ವೆಟ್ ಕ್ಲಾತ್ಸ್, ಇಸ್ ಆರ್ ವೆಟ್ ಕ್ಲಾತ್ಸ್. ಏನಾಗಿದ್ದಾವೆ? ಹಸಿಯಾಗಿರ್ತಕ್ಕಂಥ ಬಟ್ಟೆಗಳು ಅಂದ್ರೆ ವಾಟರ್ ಇರುತ್ತೆ ಅಂತ ಅರ್ಥ. ಆ ಬಟ್ಟೆ ಮೇಲೆ ವಾಟರ್ ಕಂಟೆಂಟ್ ಇರುತ್ತೆ. ಹೌದಾ? ಒಂದು 4-5 ತಾಸು ಬಿಟ್ಟರೆ ಒಣಗುತ್ತೆ ಬಟ್ಟೆ, ಒಣಗುತ್ತೆ. ಅದ ಅರ್ಥ ಏನು? ಬಟ್ಟೆ ಒಣಗಿದೆ ಅಂತ ಅರ್ಥ ಏನು? ಆ ವಾಟರ್ ವೇಪರ್ ಆಗಿದೆ ಅಂತ ಅರ್ಥ. ಆ ವಾಟರ್ ವೇಪರ್ ಆಗಿ ಮಾಯ ಆಗಿದೆ. ದಿಸ್ ವಾಟರ್ ಕಂಟೆಂಟ್, ವಾಟ್ ಎವರ್ ದ ಪ್ರೆಸೆಂಟ್, ವಾಟ್ ಎವರ್ ದ ವಾಟರ್ ಕಂಟೆಂಟ್ ಪ್ರೆಸೆಂಟ್ ಆನ್ ದಟ್ ಕ್ಲಾತ್, ಇಟ್ ಈಸ್ ಗೋಯಿಂಗ್ ಟು ಎಸ್ಕೇಪ್ ಇನ್ ದ ಫಾರ್ಮ್ ಆಫ್ ವೇಪರ್ಸ್, ವೇಪರ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಲ್ಲಿಂದ ವಾಟರ್ ಹೋದ್ಮೇಲೆ ಆ ಬಟ್ಟೆ ಒಣಗಿದೆ ಅಂತ ಹೇಳ್ತೀವಿ ನಾವು. ಆ ಬಟ್ಟೆಯಿಂದ ವಾಟರ್ ಎಸ್ಕೇಪ್ ಆದ್ಮೇಲೆ ಬಟ್ಟೆ ಒಣಗಿದೆ. ನೌ ದ ಕ್ಲಾತ್ಸ್ ಆರ್ ಡ್ರೈಡ್ ಅಂತ ಹೇಳ್ತೀವಿ. ಅಲ್ಲಿ ಏನಾಗ್ತಿದೆ ಹಾಗಾದ್ರೆ? ಅಲ್ಲಿ ಟೆಂಪರೇಚರ್ 100 degrees Celsius ಇತ್ತ? ಇಸ್ ದ ಟೆಂಪರೇಚರ್ ಆಫ್ ದಟ್ ವಾಟರ್ ಕಂಟೆಂಟ್ ಆನ್ ದೋಸ್ ಕ್ಲಾತ್ಸ್ ಇಸ್ 100 degrees Celsius? ನೋ. ಬೇಕಾದ್ರೆ ಇಟ್ ನೋಡ್ರಿ, ಇರಲ್ಲ 100 degree ಇರಲ್ಲ. ಬೇಕಾದ್ರೆ ಇದು ಅಬ್ಸರ್ವ್ ಮಾಡ್ತಾರೆ 2 days ವರೆಗೂ ನೀವು ಟೆಂಪರೇಚರ್ ಸ್ಕೇಲ್ ಅನ್ನ ಆಮೇಲೆ ಥರ್ಮೋಮೀಟರ್ನ ಅಬ್ಸರ್ವ್ ಮಾಡ್ತಾರೆ ನೀವು ಕಾನ್ಸ್ಟೆಂಟ್ ಆಗಿ. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ 100. ಇಫ್ ಇಟ್ ಈಸ್ ಸ್ಟಿಲ್ ಬಿಲೋ ದಿ 100 degrees Celsius, ಸ್ಟಿಲ್ ಯು ಕ್ಯಾನ್ ಅಬ್ಸರ್ವ್ ದಿ ವೇಪರ್ಸ್, ಯು ಕ್ಯಾನ್ ಅಬ್ಸರ್ವ್ ದಿ ವೇಪರ್ಸ್. ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಟ್? ಆಫ್ ಕೋರ್ಸ್ ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಎಸ್ ಎವಾಪರೇಷನ್. ಬಟ್ ವೈ ದಟ್ ಈಸ್ ಹ್ಯಾಪನಿಂಗ್, ವೈ ದಿಸ್ ಪ್ರೊಸೆಸ್ ಅಕ್ಕರ್ಸ್, ಯಾಕೆ ಈ ಪ್ರೊಸೆಸ್ ಕಾಣ್ತಾ ಇದೆ ನಿಮಗೆ, ಯಾಕೆ ಈ ಪ್ರೊಸೆಸ್ ಅನ್ನು ಅಬ್ಸರ್ವ್ ಮಾಡ್ಬೋದು ನಾವು? ಲೆಟ್ಸ್ ಸೀ ದ ರೀಸನ್. ನೋಡ್ರಪ್ಪ, ವಾಟರ್ ಸೇ ಎನಿ ಮ್ಯಾಟರ್ ಇನ್ ಎನಿ ಸ್ಟೇಟ್, ಅದು ಸಾಲಿಡ್ ಇರಲಿ, ಅದು ಲಿಕ್ವಿಡ್ ಇರಲಿ, ಅದು ಗ್ಯಾಸೇ ಇರಲಿ, ರೈಟ್? ಗ್ಯಾಸ್ ಆಗಲಿ, ಇದು ಸಾಲಿಡ್ ಆಗಲಿ, ಅಥವಾ ಲಿಕ್ವಿಡ್ ಆಗಲಿ, ದಿ ಪಾರ್ಟಿಕಲ್ಸ್ ಆಫ್ ದಿಸ್ ಆಫ್ ದೀಸ್ ಮ್ಯಾಟರ್, ವೆದರ್ ಇಟ್ ಇಸ್ ಸಾಲಿಡ್ ಆರ್ ಲಿಕ್ವಿಡ್ ಆರ್ ಗ್ಯಾಸ್, ವೀ ಕೆನಾಟ್ ಸೇ ದಟ್ ಆಲ್ ದ ಪಾರ್ಟಿಕಲ್ಸ್ ಆಫ್ ದಿಸ್ ವಾಟರ್ ಆರ್ ಆಲ್ ದ ಪಾರ್ಟಿಕಲ್ಸ್ ಆಫ್ ದಿಸ್ ಗ್ಯಾಸ್ ಆರ್ ಆಲ್ ದ ಪಾರ್ಟಿಕಲ್ಸ್ ಆಫ್ ದಿಸ್ ಐರನ್ ಪೀಸ್ ಆರ್ ಹ್ಯಾವಿಂಗ್ ದ ಸೇಮ್ ಅಮೌಂಟ್ ಆಫ್ ಎನರ್ಜಿ. ಎಲ್ಲ ಪಾರ್ಟಿಕಲ್ಸ್ಗಳು ಒಂದೇ ಪ್ರಮಾಣದ ಎನರ್ಜಿಯನ್ನು ಹೊಂದಿದ್ದಾವೆ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ನಾಟ್ ಲೈಕ್ ದಟ್. The different particles are, say, a fraction of different particles, they will have different energy. Right? They will have different energy. And it is also not that every particle has, or every particle has different energy. ಪ್ರತಿಯೊಂದು ಪಾರ್ಟಿಕಲ್ ಬೇರೆ ಬೇರೆ ಎನರ್ಜಿನ ಹೊಂದಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಂಗೆ ಹೇಳ್ಕೊಡ್ದು ನಾವು. ಅಥವಾ ಎಲ್ಲ ಪಾರ್ಟಿಕಲ್ಗಳು ಒಂದೇ ಎನರ್ಜಿನ ಹೊಂದಿರುತ್ತೆ ಅಂತ ಹೇಳೋಕ್ಕಾಗಲ್ಲ. We cannot say that every particle has same energy. We cannot say that every particle has different energy. Energy ne bere ante helakagalla athava energy onde tara irutta ante helakagalla. Some fraction, ondishtu molecules galu, ondishtu particles galu ondishtu energy hondidre, and other fraction of particles and other fraction of particles and other fraction of particles will have a different amount of energy. ಅರ್ಥ ಮಾಡ್ಕೊಂಡಿದ್ದೀರಾ? ಸಿ ಫಾರ್ ಎಕ್ಸಾಂಪಲ್ ಲಿಕ್ವಿಡ್ಸ್, ಲೆಟ್ಸ್ ಟಾಕ್ ಅಬೌಟ್ ಲಿಕ್ವಿಡ್ಸ್. ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಎವಾಪರೇಷನ್, ಲೆಟ್ಸ್ ಟಾಕ್ ಅಬೌಟ್ ಲಿಕ್ವಿಡ್ಸ್. ಇಟ್ ಇಸ್ ನಾಟ್ ದಟ್ ಎವ್ರಿ ಪಾರ್ಟಿಕಲ್ ಆಫ್ ದಟ್ ಮ್ಯಾಟರ್, ವೆದರ್ ಇಟ್ ಇಸ್ ಸಾಲಿಡ್ ಆರ್ ಲಿಕ್ವಿಡ್ ಆರ್ ಗ್ಯಾಸ್, ಹ್ಯಾವ್ ದ ಸೇಮ್ ಅಮೌಂಟ್ ಆಫ್ ಎನರ್ಜಿ. ವಿ ಕೆನಾಟ್ ಸೇ ಲೈಕ್ ದಟ್. ಇಟ್ ಇಸ್ ನಾಟ್ ಲೈಕ್ ದಟ್. ಅದು ಹಂಗಿಲ್ಲೇ ಇಲ್ಲ. ಪ್ರತಿಯೊಂದು ಪಾರ್ಟಿಕಲು ಅಷ್ಟೇ ಎನರ್ಜಿನ ಹೊಂದಿರಬೇಕು, ಸೇಮ್ ಎನರ್ಜಿನ ಹೊಂದಿರಬೇಕು ಅಂತ ಏನೂ ಇಲ್ಲ. Some amount of particles or some number of particles, we say a fraction of particles will have different energy, other fraction of particles will have other energy, and other lump of particles, other the group of particles will have other energy or different energy.
In case of water also it is same. It is true. For example, if you take the particles at the surface, artha madkolri, particles at the surface, illi. ಈ ಸರ್ಫೇಸ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್ಗಳು ಯೂಶುವಲಿ ದೇ ಹ್ಯಾವ್ ಐ ಎನರ್ಜಿ ಯೂಶುವಲಿ ದೇ ಹ್ಯಾವ್ ಐ ಎನರ್ಜಿ ಕಂಪೇರ್ ಟು ದಿ ಪಾರ್ಟಿಕಲ್ಸ್ ಇನ್ಸೈಡ್ ಆರ್ ಬಿಲೋ ದೆಮ್ ಸೊ ಇವ್ರು ಕಂಪೇರ್ ಮಾಡ್ಕೊಂಡ್ರೆ ಈ ಪಾರ್ಟಿಕಲ್ಸ್ಗಳು ಎನರ್ಜಿ ಜಾಸ್ತಿ ಇದೆ ಯೂಶುವಲಿ ದೇ ವಿಲ್ ಹ್ಯಾವ್ ಮೋರ್ ಎನರ್ಜಿ ಆರ್ ದೇ ವಿಲ್ ಪ್ರೊಸೆಸ್ ದೇ ಆರ್ ಗೋಯಿಂಗ್ ಟು ಪ್ರೊಸೆಸ್ ಮೋರ್ ಕೈನೆಟಿಕ್ ಎನರ್ಜಿ ಕಂಪೇರ್ ಟು ದಿ ಪಾರ್ಟಿಕಲ್ಸ್ ಇನ್ಸೈಡ್ ಆರ್ ಬಿಲೋ ದೆಮ್ ಒಳಗಿರ್ತಕ್ಕಿಂತ ಮೇಲಿರೋ ಸರ್ಫೇಸ್ ಪಾರ್ಟಿಕಲ್ಸ್ಗಳಿಗೆ ಜಾಸ್ತಿ ಎನರ್ಜಿ ಇರುತ್ತೆ ವೈ ದಟ್ ಈಸ್ ಹ್ಯಾಪನಿಂಗ್ ಯೂಶುವಲಿ ದೀಸ್ ಪಾರ್ಟಿಕಲ್ಸ್ ಆರ್ ಕಾನ್ಸ್ಟೆಂಟ್ಲಿ ಎಕ್ಸ್ಪೋಸ್ ಟು ದಿ ಅಟ್ಮಾಸ್ಫಿಯರ್ ಇದೇನಿದು ಅಟ್ಮಾಸ್ಫಿಯರ್ ಸುತ್ತಮುತ್ತಲು ಜಾಗ ಸುತ್ತಮುತ್ತ ವಾತಾವರಣ ಒಂದು ಬೀಕರ್ ಇದೆ ಒಂದು ಓಪನ್ ಬೀಕರ್ ಇದೆ ಸೇಮ್ ಓಪನ್ ವೆಸಲ್ ದೇರ್ ಇಸ್ ಓಪನ್ ವೆಸಲ್ ಒಂದಿಷ್ಟು ನೀರು ಹಾಕಿದಿರಿ ಮೇಲಿರೋ ವಾಟರ್ ಏನಾಗುತ್ತೆ ನೋಡಿ ಅಪ್ಪರ್ ಲೇಯರ್ ಆಫ್ ವಾಟರ್ ಆರ್ ದಿ ಪಾರ್ಟಿಕಲ್ಸ್ ಇನ್ ದಿ ಸರ್ಫೇಸ್ ಅಟ್ ದಿ ಸರ್ಫೇಸ್ ಸೊ ದೀಸ್ ಪಾರ್ಟಿಕಲ್ಸ್ ಆರ್ ಎಕ್ಸ್ಪೋಸ್ಡ್ ಟು ದಿ ಅಟ್ಮಾಸ್ಫಿಯರ್ ನಾಟ್ ದೀಸ್ ಪಾರ್ಟಿಕಲ್ಸ್ ಈ ಪಾರ್ಟಿಕಲ್ಸ್ಗಳಿಗೆ ಅಟ್ಮಾಸ್ಫಿಯರ್ ಎಕ್ಸ್ಪೋಸ್ ಆಗಿದ್ದಾನ ಟಚ್ ಆಗ್ತಿದ್ದಾನೆ ಇಲ್ಲಲ್ವಾ ಬಟ್ ದಿ ಸರ್ಫೇಸ್ ಪಾರ್ಟಿಕಲ್ಸ್ ದೇ ಆರ್ ಇನ್ ದಿ ಕ್ಲೋಸ್ ವಿಸಿನಿಟಿ ಅಂಡ್ ದೇ ಆರ್ ವೆರಿ ವೆರಿ ನಿಯರ್ ದೇ ಆರ್ ವೆರಿ ವೆರಿ ಕ್ಲೋಸ್ ದೇ ಆರ್ ಇನ್ ಟಚ್ ದೇ ಆರ್ ಇನ್ ಟಚ್ ವಿತ್ ದಿ ಅಟ್ಮಾಸ್ಫಿಯರ್ ಆರ್ ದೇ ಆರ್ ಎಕ್ಸ್ಪೋಸ್ಡ್ ಟು ದಿ ಅಟ್ಮಾಸ್ಫಿಯರ್ ದಿ ಪಾರ್ಟಿಕಲ್ಸ್ ಆರ್ ದಿ ಸರ್ಫೇಸ್ ಆರ್ ಎಕ್ಸ್ಪೋಸ್ಡ್ ಟು ಅಟ್ಮಾಸ್ಫಿಯರ್ ದೇ ವಿಲ್ ಬಿ ಎಕ್ಸ್ಪೋಸ್ ನಾಟ್ ದೇ ವಿಲ್ ಬಿ ದೇ ಆರ್ ಎಕ್ಸ್ಪೋಸ್ಡ್ ಟು ಅಟ್ಮಾಸ್ಫಿಯರ್ ಏನಾಗುತ್ತೆ ಅಲ್ಲಿ ಸಪೋಸ್ ಆಲ್ ದೀಸ್ ಪಾರ್ಟಿಕಲ್ಸ್ ಬಿಫೋರ್ ವಾಟ್ ದಟ್ ಸೇ ದಿಸ್ ಇಸ್ ದ ಕ್ಲೋಸ್ ವೆಸಲ್ ಕ್ಲೋಸ್ ಮಾಡಿದ್ದೀನಿ ಸ್ಟಿಲ್ ಸಮ್ ಪಾರ್ಟಿಕಲ್ಸ್ ಹ್ಯಾವ್ ಡಿಫ್ರೆಂಟ್ ಎನರ್ಜಿ ಸಮ್ ಪಾರ್ಟಿಕಲ್ಸ್ ಹ್ಯಾವ್ ಅದರ್ ಡಿಫ್ರೆಂಟ್ ಎನರ್ಜಿ ನಾನು ಭಾಳ ಡೀಪಾಗಿ ಹೇಳೋಕ್ಕೋಗಲ್ಲ ಇರಲಿ ಎಷ್ಟು ಬೇಕಷ್ಟು ಹೇಳ್ತೀನಿ ಸೊ ಈಗ ಏನಾಗುತ್ತೆ ಕ್ಲೋಸ್ ಮಾಡಿದ್ರೆ ಕೂಡ ಯು ಕ್ಯಾನ್ ಸೇ ದಟ್ ಸಮ್ ಪಾರ್ಟಿಕಲ್ಸ್ ವಿಲ್ ಹ್ಯಾವ್ ಮೋರ್ ಎನರ್ಜಿ ಆ್ಯಂಡ್ ಅದರ್ ಗ್ರೂಪ್ ಆಫ್ ಪಾರ್ಟಿಕಲ್ಸ್ ವಿಲ್ ಹ್ಯಾವ್ ಲೆಸ್ ಎನರ್ಜಿ ಆರ್ ಅದರ್ ವಿಲ್ ಹ್ಯಾವ್ ಡಿಫ್ರೆಂಟ್ ಎನರ್ಜಿ ಬಟ್ ಇಲ್ಲಿ ಓಪನ್ ಮಾಡಿದಾಗ ಏನಾಗುತ್ತೆ ನೋಡಿ ಓಪನ್ ಮಾಡಿದಾಗ ಅಪ್ಪರ್ ಪಾರ್ಟಿಕಲ್ಸ್ಗಳು ಏನಿದ್ದಾವೆ ಸರ್ಫೇಸ್ ಪಾರ್ಟಿಕಲ್ಸ್ಗಳು ಏನಿದ್ದಾವೆ ಅವುಗಳಿಗೆ ಒಂದು ಎಕ್ಸ್ಟ್ರಾ ಅಡ್ವಾಂಟೇಜ್ ಇದೆ ಒಂದು ಎಕ್ಸ್ಟ್ರಾ ಹೆಲ್ಪ್ ಇದೆ ಒಂದು ಎಕ್ಸ್ಟ್ರಾ ಅಡ್ವಾಂಟೇಜ್ ಇದೆ ಏನಿದೆ ಅಡ್ವಾಂಟೇಜು ಅವುಗಳು ಅಟ್ಮಾಸ್ಫಿಯರ್ ಜೊತೆಗೆ ಎಕ್ಸ್ಪೋಸ್ ಆಗಿದ್ದಾವೆ ದೇ ಆರ್ ಎಕ್ಸ್ಪೋಸ್ಡ್ ಟು ದಿ ಅಟ್ಮಾಸ್ಫಿಯರ್ ಅಟ್ಮಾಸ್ಫಿಯರ್ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿದ್ದಾವೆ ಇದ ಸೆನ್ಸ್ ಏನು ದೀಸ್ ಪಾರ್ಟಿಕಲ್ಸ್ ಕ್ಯಾನ್ ಗೇನ್ ಎನರ್ಜಿ ಫ್ರಮ್ ದಿ ಅಟ್ಮಾಸ್ಫಿಯರ್ ಅಫ್ಕೋರ್ಸ್ ದೀಸ್ ಪಾರ್ಟಿಕಲ್ಸ್ ವಿಲ್ ನಾಟ್ ಹ್ಯಾವ್ ಎನಫ್ ಕೈನೆಟಿಕ್ ಎನರ್ಜಿ ದೇ may not have or they will not have they may not have enough kinetic energy to get escape or to get out of the liquid or to get out of the attraction force of other particles to get out of the attraction forces of other particles ನೋಡಿ ಇಲ್ಲೆಲ್ಲ ಕೆಳ ಪಾರ್ಟಿಕಲ್ಸ್ ಇದ್ದಾವೆ ಪ್ರತಿಯೊಂದು ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ನ ಅಟ್ರಾಕ್ಟ್ ಮಾಡ್ತಿರ್ತವೆ ಬೈ ಸಮ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೆಮ್ ಈಗ ಎಸ್ಕೇಪ್ ಆಗಬೇಕಂದ್ರೆ ಆ ಫೋರ್ಸನ್ನು ಬ್ರೇಕ್ ಮಾಡಿ ಹೋಗ್ಬೇಕು ಆ ಫೋರ್ಸನ್ನು ಓವರ್ಕಮ್ ಮಾಡಿ ಹೋಗ್ಬೇಕದು ಆ ಪಾರ್ಟಿಕಲ್ ಸೊ ಇಟ್ ಮೇ ನಾಟ್ ಹ್ಯಾವ್ ದಟ್ ಎನಫ್ ಕೈನೆಟಿಕ್ ಎನರ್ಜಿ ಇಟ್ ಮೇ ನಾಟ್ ಹ್ಯಾವ್ ದಟ್ ಎನಫ್ ಎನರ್ಜಿ ಸೊ ಸಾಕಷ್ಟು ಎನರ್ಜಿ ಇಲ್ಲದೇ ಇರ್ಬೋದು ಬಟ್ ಏನಾಗುತ್ತೆ ವೆನ್ ಇಟ್ ಈಸ್ ಎಕ್ಸ್ಪೋಸ್ ಟು ಅಟ್ಮಾಸ್ಫಿಯರ್ ಆರ್ ವೆನ್ ದ ವಾಟರ್ ಆರ್ ದಿ ಸರ್ಫೇಸ್ are the particles at the surface when they are exposed to atmosphere they have a chance to get energy they can easily get energy from the surrounding from the atmosphere so there will be sun or there will be wind moving with some speed so all these can become the sources of energy for these particles so they can extract it so these particles at the surface they can extract or they can process extra energy or they can receive they can observe or extract receive get energy from the atmosphere or from the surrounding
from the surrounding, such that they will have. So therefore they will have, or they can have, therefore they can have that enough kinetic energy. ಆ ಬೇಕಾಗಿರ್ತಕ್ಕಂಥ ಎನರ್ಜಿ ಇದೆ ಅಷ್ಟು ಬಂದ್ಬಿಡುತ್ತೆ ಆ ಪಾರ್ಟಿಕಲ್ಸ್ಗಳಿಗೆ. ಹೆಂಗೆ ಬರುತ್ತೆ? ಅಟ್ಮೋಸ್ಫಿಯರಿಂದ ಅಬ್ಸರ್ವ್ ಮಾಡಿಕೊಂಡು. ಸೊ ದಟ್ ದೇ ಕ್ಯಾನ್ ಹ್ಯಾವ್ ಎನಫ್ ಕೈನಟಿಕ್ ಎನರ್ಜಿ ಟು ಎಸ್ಕೇಪ್ ಫ್ರಮ್ ದಟ್ ಲಿಕ್ವಿಡ್ ಸ್ಟೇಟ್, ಟು ಎಸ್ಕೇಪ್ ಫ್ರಮ್ ದೇರ್ ಲಿಕ್ವಿಡ್ ಸ್ಟೇಟ್. ಸೊ ಅವುಗಳ ಲಿಕ್ವಿಡ್ ಸ್ಟೇಟ್ನಿಂದ ಎಸ್ಕೇಪ್ ಆಗಲಿಕ್ಕೆ ಏನು ಬೇಕೋ ಆ ಎನಫ್ ಕೈನೆಟಿಕ್ ಎನರ್ಜಿ, ಆ ಸಾಕಷ್ಟು ಕೈನೆಟಿಕ್ ಎನರ್ಜಿ ಬೇಕಲ್ವಾ, ಬೇಕಾದಷ್ಟು ಬೇಕು. ಆ ಎನರ್ಜಿಯನ್ನು ಹೇಗೆ ಪಡೆಯುತ್ತವೆ ಅಂದರೆ ಬೈ ಅಬ್ಸರ್ವಿಂಗ್ ಎನರ್ಜಿ ಫ್ರಮ್ ದಿ ಸರೌಂಡಿಂಗ್, ಬೈ ಅಬ್ಸರ್ವಿಂಗ್ ಆರ್ ಬೈ ಎಕ್ಸ್ಟ್ರಾಕ್ಟಿಂಗ್ ಎನರ್ಜಿ ಫ್ರಮ್ ದಿ ಸರೌಂಡಿಂಗ್. ಬಟ್ ಇವು ಆಗಲ್ಲ, ಇವೆಲ್ಲ ಮತ್ತೆ ಇವು ಮುಂದಕ್ಕೆ ಹೋದ್ಮೇಲೆ, ಇವೆಲ್ಲ ವೇಪರ್ಸ್ ಆಗಿ ಹೋದ್ಮೇಲೆ ನಾವು ದೀಸ್ ಪಾರ್ಟಿಕಲ್ಸ್ ಆರ್ ಎಕ್ಸ್ಪೋಸ್ ಟು ಅಟ್ಮೋಸ್ಫಿಯರ್. Now, now they can get energy from the surrounding. Now they go in the vapor state. Now these becomes the upper surface particles. They become the upper particle surfaces, and now they get energy from the surrounding. Now they get into the vapor state. So the, like this the process continues until, if you leave that vessel for many days, there will be no water. There will be no water. So here, in all this process, in all this process of converting that liquid into vapor state, or the formation of those vapors from the liquid is happening without that liquid being at 100 degrees Celsius, without that water being at 100 degrees Celsius. Alli yavade temperature, alli temperature yavade 100 degree agilla. It is not 100 degrees Celsius, it is below that. Still the vapors are getting produced. Why? Because the upper surface particles, they can get enough energy from the surrounding and they can escape. Right? They can escape. So here enagutte melirthakkanta particles galu innen escape aglikke esht backup energy, extra energy esht backup adella surrounding inda observe maadkondu escape aagtave. Next particles adhe reethi maadtave, next adhe reethi maadtave. Ee tara vapor formation aagutte. Even though if you don't give heat and making it as 100 degree Celsius. 100 degree maadadene, 100 degree temperature hildene, alliruttakkanta upper surface particles galu escape aagtave because of the energy from the surrounding. Surrounding inda energy ni use maadkondu escape aagtave. Eshtu bekashtu kinetic energy barbeku adakke. They should possess some minimum kinetic energy. Ashtu beku adakke escape aaglikke. Adu heng barutte? Ivukkela energy baralla ashtu. Yakandre olagidave, observe maadakagalla. Extract maadakagalla. But these can do because they are in the close vicinity of atmosphere. They are in touch with atmosphere. They are exposed to atmosphere and they can extract energy and they can escape from the liquid. Therefore, like that, we can get vapors. So in that way, vapors are formed. So here, the formation of vapors takes place without the liquid being at its boiling point. Without the liquid being at its boiling point. Boiling point atra ildane, without having the temperature as its boiling point, vapors can be produced. So this evaporation is a surface phenomena. Enantivi? Surface phenomena. It is a surface phenomena. Phenomenon. It's a surface process. Evaporation. Rakshidana? Evaporation is a surface phenomena. So surface particles get into vapor state, not all these. Is it possible that these particles can get into vapor state? No. When the time comes such that they should be at surface, they should be at surface, then only they can get into vapor state. Hagagi surface particles kuda vapors aagudrinda, since that vapors are getting formed from the surface of the water, from the surface of the water, that phenomena is called as surface phenomena. Whereas boiling, kudiyuvike, boiling, boiling yava start agutte alliruttakkanta neeru 100 degree mutidaga, 100 degree mutidaga. So boiling is like, it's a bulk phenomena. That phenomena is everywhere in that water. Bulk andre no doddagi,
ಭಾಳಷ್ಟು ಭಾಳಷ್ಟು ಅಂದರೆ ಎಲ್ಲ ಕಡೆ ಅಂತ ಅರ್ಥ. ಇಲ್ಲೆಲ್ಲ ಬಲ್ಕ್ ಫಿನಾಮಿನ, ಇಟ್ ಈಸ್ ಹ್ಯಾಪ್ನಿಂಗ್ ಇನ್ ದ ಲಿಕ್ವಿಡ್ ಎವ್ರಿವೇರ್ ಬಾಯ್ಲಿಂಗ್. ಸರ್ ಮತ್ತೆ ಅಲ್ಲಿ ನೀರು ಕುದಿಯುವಾಗ ಇಲ್ಲಿ ಮೇಲಿನ ನೀರು ಮಾತ್ರ ಹಿಂಗೆ ಶೇಕ್ ಆಗುತ್ತಲ್ವ, ಡಬ 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 ಅಂತ ಶೇಕ್ ಆಗುತ್ತಲ್ವ ನೀರು, ಒಂಥರ ಬಬಲ್ಸ್ ಬಂದಂಗೆ ಬರುತ್ತಲ್ವ ನೀರು ಮೇಲೆ, ಮೇಲೆ ಮಾತ್ರ ಬರುತ್ತೆ ಇಲ್ಲಿ ಒಳಗೆ ಯಾಕೆ ಬರಲ್ಲ, ಒಳಗೆ ಯಾಕೆ ಬರಲ್ಲ ಅಂದರೆ ಇಲ್ಲಿ ಯಾಕೆ ಬಬಲ್ಸ್ ಬರಲ್ಲ ಅಂದರೆ ಇಲ್ಲಿ ಇದಿಷ್ಟು ನೀರು ಇದ್ರ ಮೇಲೆ ಇರುತ್ತಲ್ವ. ಸಿನ್ಸ್ ದಟ್ ಎಂಟೈರ್ ಅಮೌಂಟ್ ಆಫ್ ವಾಟರ್ ಇಸ್ ಪ್ರೆಸೆಂಟ್ ಆನ್ ದಿಸ್ ವಾಟರ್, ಆ ದಿಸ್ ಎಂಟೈರ್ ಪೋರ್ಷನ್ ಇಸ್ ಪ್ರೆಸೆಂಟ್ ಆನ್ ದಿಸ್ ಪೋರ್ಷನ್. ಹಾಗಾಗಿ ಇಲ್ಲಿ ಏನೇ ಡಬ 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 ಅಂತ ಅದು ಮಾಡೋಕೆ ಹೋದರೆ ಅದು ಅನ್ನಕ್ಕೆ ಬಿಡಲ್ಲ, ಆಗ್ಲಿಕ್ಕೆ ಬಿಡಲ್ಲ. ಯಾಕೆ ಹೇಳಿ, ಇದೊಂದು ಫೋರ್ಸ್ ಅಲ್ವಾ, ಇದಿಷ್ಟು ವೆಯ್ಟ್ ಇದ್ರ ಮೇಲೆ ಬೀಳ್ತಿರುತ್ತೆ, ಆಗಾಗಲ್ಲ. ಬಟ್ ವಾಟ್ ಎವರ್ ದ ಎಫೆಕ್ಟ್ ದಟ್ ದಿಸ್ ವಾಟರ್ ಕ್ಯಾನ್ ಗಿವ್ ಬಿಕಾಸ್ ಆಫ್ ದಿ ಬಾಯ್ಲಿಂಗ್, ಸೊ ದಟ್ ಶಿಫ್ಟ್ಸ್ ಟು ದಿ ಅಪ್ಪರ್ ರೀಜನ್, ಸೊ ದಟ್ ಶಿಫ್ಟ್ಸ್ ಟು ದಿ ಅಪ್ಪರ್ ರೀಜನ್, ದಟ್ ಶಿಫ್ಟ್ ಟು ದಿ ಅಪ್ಪರ್ ರೀಜನ್ ಆ್ಯಂಡ್ ದಟ್ ಹೋಲ್ ಎಫೆಕ್ಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ಆನ್ ದ ಸರ್ಫೇಸ್, ಆನ್ ದಿ ಸರ್ಫೇಸ್. ಹಾಗಾಗಿ ನೀರು ಕುದಿಯುವಾಗ ಟಪಟ ಪಟ ಪಟಪ ಅಂತಂದು ಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು ದಟ್ ಮೂಮೆಂಟ್ ಆಫ್ ವಾಟರ್, ಒಂಥರ ಬಬಲ್ಸ್ ಬಬಲ್ಸ್ ಸರ್ ಹಿಂಗೆ ನೀರಿಗೆ ಬಡಿತಾ ಇರುತ್ತೆ ಕುದಿಯುವಾಗ. ಬಟ್ ಇಟ್ ಇಸ್ ಬಲ್ಕ್ ಫಿನಾಮಿನ, ದಟ್ ಫಿನಾಮಿನ ಇಸ್ ಹ್ಯಾಪ್ನಿಂಗ್ ಎವ್ರಿವೇರ್ ಇನ್ ದ ಲಿಕ್ವಿಡ್, ಬಟ್ ಯು ಕ್ಯಾನ್ ಓನ್ಲಿ ಅಬ್ಸರ್ವ್ ದಟ್ ಎಫೆಕ್ಟ್ ಅಟ್ ದ ಸರ್ಫೇಸ್, ಸರ್ಫೇಸಲ್ಲಿ ಮಾತ್ರ ಎಫೆಕ್ಟನ್ನು ನೋಡ್ಬೋದು. ಬಟ್ ಅದು ಒಳಗೆಲ್ಲ ಆಗ್ತಿರುತ್ತೆ ಎಲ್ಲಿ ಏನು ಬಾಯ್ಲಿಂಗ್. ಬಟ್ ಎವಾಪೊರೇಷನ್ ಇದೆ ನೋಡಿ, ದಟ್ ಎವಾಪೊರೇಷನ್ ಈ ಸರ್ಫೇಸ್ ಫಿನಾಮಿನ, ಅದು ಎಲ್ಲ ಕಡೆ ಆಗ್ತಿರಲ್ಲ, ಇಲ್ಲೆಲ್ಲ ಎವಾಪೊರೇಷನ್ ಆಗ್ತಿರಲ್ಲ, ಇಲ್ಲಿರೋ ವಾಟರ್ಸ್ ಎಲ್ಲ ವೇಪರ್ಸ್ ಆಗ್ತಿರಲ್ಲ, ಓನ್ಲಿ ದೀಸ್ ವಾಟರ್ ಪಾರ್ಟಿಕಲ್ಸ್ ಆರ್ ಗೆಟಿಂಗ್ ಇನ್ ಟು ವೇಪರ್ ಸ್ಟೇಜ್, ದಟ್ಸ್ ವೈ ದಟ್ ಈಸ್ ಕಾಲ್ಡ್ ಅಸ್ ಸರ್ಫೇಸ್ ಫಿನಾಮಿನ, ರೈಟ್. ಸೊ ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಎಸ್ ಎವಾಪೊರೇಷನ್. ಸೊ ಡೆಫಿನೇಷನ್ ಬರ್ಕೊಳ್ರಿ, ಒಂದು ಎವಾಪೊರೇಷನ್ ಡೆಫಿನೇಷನ್ನು. The process of changing a liquid or converting, the process of converting a liquid to vapors. Vapors ಆಗಿ ಕನ್ವರ್ಟ್ ಮಾಡಬೇಕು ನಾವು, ಅಥವಾ ಗೇಷಿಯಸ್ ಫಾರಂ ಮಾಡಬೇಕು. At a temperature, the phenomenon of changing, ಅದನ್ನ ಪ್ರೊಸೆಸ್ ಅಂತಲೇ ಬರ್ಕೊಳ್ರಿ, ಫೆನಾಮಿನ ಅಂತ ಬರ್ಕೊಳ್ರಿ, ಏನೇನು ತಪ್ಪೇನಿಲ್ಲ. ಆಫ್ ಚೇಂಜಿಂಗ್ ಆಫ್ ಎ ಲಿಕ್ವಿಡ್ ಟು ವೇಪರ್ಸ್, ವೇಪರ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಒಂದು ಲಿಕ್ವಿಡನ್ನು. ಅಟ್ ಎ ಟೆಂಪ್ರೇಚರ್, ಒಂದು ಟೆಂಪ್ರೇಚರಲ್ಲಿ, ಯಾವುದೋ ಒಂದು ಟೆಂಪ್ರೇಚರಲ್ಲಿ ಆಗುತ್ತೆ, ಅದು 6 ಡಿಗ್ರಿ ಇದ್ದಾಗ ಆಗುತ್ತೆ, 50 ಡಿಗ್ರಿ ಇದ್ದಾಗ ಆಗುತ್ತೆ, 30 ಡಿಗ್ರಿ ಇದ್ದಾಗ ಆಗುತ್ತೆ. ಅಟ್ ಎ ಟೆಂಪ್ರೇಚರ್ ಬಿಲೋ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್, ಸೊ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗದೇನೆ ಅಂತ ಅದಕ್ಕಿಂತ ಕಡಿಮೆ ಟೆಂಪ್ರೇಚರ್ ಇದ್ದಾಗಲೇ ವೇಪರ್ಸ್ ಫಾರ್ಮೇಷನ್ ಆದರೆ ಆ ಪ್ರೊಸೆಸನ್ನು ಎವಾಪೊರೇಷನ್ ಅಂತೀವಿ ನಾವು. ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಎವಾಪೊರೇಷನ್, ರೈಟ್. ಸೊ ದ ಪ್ರೊಸೆಸ್ ಆಫ್ ಫಾರ್ಮಿಂಗ್ ದಿ ವೇಪರ್ಸ್ ಟೇಕ್ಸ್ ಪ್ಲೇಸ್ ಅಟ್ ಎ ಟೆಂಪ್ರೇಚರ್ ಬಿಲೋ ದಿ ಬಾಯ್ಲಿಂಗ್ ಪಾಯಿಂಟ್, ಅದೇನೈತೆ ನಾವು ಎವಾಪೊರೇಷನ್ ಅಂತೀವಿ. ಇಫ್ ದ ಫಾರ್ಮೇಷನ್ ಆಫ್ ವೇಪರ್ಸ್ ಟೇಕ್ ಪ್ಲೇಸ್ ಒನ್ಸ್ ದ ಲಿಕ್ವಿಡ್ ರೀಚಸ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್, ಅದು ವೇಪರೈಸೇಷನ್, ಅದೇನದು ವೇಪರೈಸೇಷನ್, ರೈಟ್. ಸೊ ಅಲ್ಲಿಗೆ ಎವಾಪೊರೇಷನ್ ಮುಗಿತು. ನೆಕ್ಸ್ಟ್ ಕ್ಲಾಸಲ್ಲಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎವಾಪೊರೇಷನ್, ಈ ಎವಾಪೊರೇಷನನ್ನು ಯಾವ ಫ್ಯಾಕ್ಟರ್ಸ್ಗಳು ಡಿಸೈಡ್ ಮಾಡ್ತವೆ, ದ ಸ್ಪೀಡ್ ಆಫ್ ಎವಾಪೊರೇಷನ್ ಆರ್ ದ ರೇಟ್ ಆಫ್ ಎವಾಪೊರೇಷನ್, ಆ ಎವಾಪೊರೇಷನ್ ಎಷ್ಟು ಸ್ಪೀಡ್ ಆಗುತ್ತೆ ಅಂದರೆ ವೇಪರ್ಸ್ ಎಷ್ಟು ಬೇಗ ಬೇಗ ಬರ್ತವೆ ಉಂಟಾಗ್ತವೆ ಅನ್ನೋದನ್ನು ಯಾವ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನಂತ ನಾವು ಪಾರ್ಟ್ 11 ಅಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.